ಸರ್ಕಾರಿ ಆಸ್ಪತ್ರೆಯ ಮುಂಭಾಗ ಕಾಂಪೌಂಡ್ ಕಾಮಗಾರಿ ಕಳಪೆಯಿಂದ ಕೂಡಿದ್ದು ಈ ಕಾಂಪೌಂಡ್ ನಿರ್ಮಾಣಕ್ಕೆ 50 ಲಕ್ಷ ರೂಪಾಯಿ ಬಳಕೆ ಮಾಡಿಕೊಂಡಿದ್ದಾರೆ ಹಾಗಾದರೆ ಈ ಕಾಮಗಾರಿ ಸಂಪೂರ್ಣವಾಗಿ 50 ಲಕ್ಷ ಬಳಕೆ ಆಗಿತ್ತಾ 50 ಲಕ್ಷ ಹಣದಿಂದ ಏನೆಲ್ಲಾ ಖರ್ಚಾಯಿತು ಏನೆಲ್ಲಾ ಕಾಮಗಾರಿ ಆಯಿತು ಏನೆಲ್ಲಾ ಉಳಿತಾಯ ಆಯಿತು ಇದರ ಬಗ್ಗೆ ಒಂದು ಬ್ರೇಕಿಂಗ್ ಲಭ್ಯವಾಗುತ್ತಿದೆ ನೋಡಿ ಕಳಪೆ ಕಾಮಗಾರಿಯಿಂದ ಕೂಡಿತು ಗುಂಡ್ಲುಪೇಟೆ ಸರ್ಕಾರಿ ಆಸ್ಪತ್ರೆಯಲ್ಲಿ ಕಳಪೆ ಕಾಮಗಾರಿ ಇತ್ತು ಈ ಒಂದು ಕಳಪೆ ಕಾಮಗಾರಿಗೆ 50 ಲಕ್ಷ ವೆಚ್ಚದ ಕಾಮಗಾರಿ ನಡೆದಿತ್ತು ಎಸ್ಸಿಗ ಇಲ್ಲಿ ಖರ್ಚು ಎಷ್ಟಾಯಿತು 50 ಲಕ್ಷದಲ್ಲಿ ಉಳಿಕೆ ಎಷ್ಟಾಯಿತು ಅನ್ನೋದು ಕೂಡ ಇಲ್ಲಿ ಪ್ರಶ್ನೆ ಮೂಡಿ ಬರ್ತಾ ಇದೆ 179 ಮೀಟರ್ ಕಾಂಪೌಂಡ್ ನಿರ್ಮಾಣಕ್ಕೆ 50 ಲಕ್ಷ ಖರ್ಚು ಆಗಿದೆ ಅನ್ನೋದು ಕೂಡ ಇಲ್ಲಿ ಕೇಳಪಟ್ವಿ ಆದರೆ 50 ಲಕ್ಷ ರೂಪಾಯಿಯಲ್ಲಿ ಎಷ್ಟು ಇದರಲ್ಲಿ ಉಳಿತು ಎಷ್ಟು ಇದರಲ್ಲಿ ಖರ್ಚು ಆಯಿತು ಅನ್ನೋದು ಕೂಡ ಈಗ ನಮಗೆ ಪ್ರಶ್ನೆ ಕಾಡ್ತಾ ಇದೆ ಇಲ್ಲಿ ಇಂಜಿನಿಯರ್ ಹಾಗೂ ಗುತ್ತಿಗೆದಾರ ಡಾಕ್ಟರ್ ನಡುವೆ ಕೂಡ ಇಲ್ಲಿ ಮಾತುಕತೆ ನಡೆದಿದೆ ಅನ್ನೋದು ಕೂಡ ಇಲ್ಲಿ ಸ್ವತಃ ಆರೋಪ ಕೇಳಿ ಬರ್ತಾ ಇದೆ ಈ ಹಿಂದೆ ಹಳೆ ತಳಹದಿ ಮೇಲೆ ಮತ್ತೆ ನಿರ್ಮಾಣ ಮಾಡ್ತಾ ಇದ್ದಾರೆ ಕಾಂಪೌಂಡ್ ಮತ್ತೆ ನಿರ್ಮಾಣ ಮಾಡಿದ್ರೆ ಇದು ಗುಣಮಟ್ಟದಿಂದ ಇರುತ್ತಾ ಅನ್ನೋದು ಕೂಡ ಇಲ್ಲಿ ಪ್ರಶ್ನೆ ಮೂಡ್ತಾ ಇದೆ 50 ಲಕ್ಷ ವೆಚ್ಚದ ಉಳಿಕೆ ಹಣದಲ್ಲಿ ಹಂಚಿಕೆನೂ ಕೂಡ ಇದರಲ್ಲಿ ಆಗಿದೆ 50 ಲಕ್ಷ ಪೂರ್ತಿಯಾಗಿ ಕಾಮಗಾರಿಗೆ ಆಗಿಲ್ಲ ಇದರಲ್ಲಿ ಉಳಿದಿರುವಂತ ಹಣ ಹಂಚಿಕೆ ಆಗಿದೆ ಅನ್ನೋದು ಕೂಡ ಅಲ್ಲಿ ಸ್ವತಃ ಆರೋಪ ಕೇಳಿ ಬರ್ತಾ ಇದೆ ಹಾಗೆ ಅನುಮಾನ ಕೂಡ ಮೂಡ್ತಾ ಇದೆ ಇದರಲ್ಲಿ ಇಂಜಿನಿಯರ್ ಮತ್ತು ಗುತ್ತಿಗೆದಾರ ಡಾಕ್ಟರ್ ಇವರು ಇದರಲ್ಲಿ ಶಾಮಿಲಾಗಿದ್ದಾರೆ ಈ ಒಂದು ಕಾಮಗಾರಿಯಲ್ಲಿ ಶಾಮಿಲಾಗಿದ್ದಾರೆ 50 ಲಕ್ಷ ವೆಚ್ಚದಲ್ಲಿ ಎಷ್ಟು ಖರ್ಚಾಗಿದೆ ಎಷ್ಟು ಉಳಿದಿದೆ ಅನ್ನೋದು ಕೂಡ ಸ್ಪಷ್ಟವಾಗಿ ಮಾಹಿತಿ ಇಲ್ಲ ಅಂತ ಈಗ ಆರೋಪ ಕೇಳಿ ಬರ್ತಾ ಇದೆ ಉಳಿಕೆ ಹಣವನ್ನ ಆಸ್ಪತ್ರೆಯ ಒಳಾಂಗಣ ಕೆಲಸಕ್ಕೆ ಬಳಕೆ ಮಾಡಿಕೊಳ್ಳತಾ ಇದ್ದಾರೆ ಯಾವುದೇ ರೀತಿಯ ಮೋಸವಾಗಿಲ್ಲ ಅಂತ ಇಲ್ಲಿ ವಿಜಯ್ ಹೇಳ್ತಾ ಇದ್ದಾರೆ ಅಂದ್ರೆ ಗುತ್ತಿಗೆದಾರ ಪರ ರೈಟರ್ ವಿಜಯ್ ಹೇಳ್ತಾ ಇರೋದು ಉಳಿಕೆ ಹಣವನ್ನ ಆಸ್ಪತ್ರೆಯ ಒಳಾಂಗಣ ಕೆಲಸಕ್ಕೆ ನಾವು ಬಳಕೆ ಮಾಡಿಕೊಳ್ಳತಾ ಇದೀವಿ ಯಾವುದೇ ರೀತಿಯ ಮೋಸವಾಗಿಲ್ಲ ಇಲ್ಲಿ ಹಳೆಯ ತಳಹದಿ ಭದ್ರವಾಗಿದೆ ಅದರಿಂದ ನಾವು ಅದರ ಮೇಲೆ ನಿರ್ಮಾಣ ಮಾಡ್ತಾ ಇದೀವಿ ಮತ್ತೆ ಕಾಂಪೌಂಡ್ ಅನ್ನೋದು ಕೂಡ ಇಲ್ಲಿ ಗುತ್ತಿಗೆದಾರನ ಬೆನ್ನಿಗೆ ನಿಂತ ರೈಟರ್ ವಿಜಯ್ ಹೇಳ್ತಾ ಇರುವಂತ ಮಾತಿದು ಇಲ್ಲಿ ಯಾವುದೇ ರೀತಿಯಾಗಿ ನಾವು ಹಣವನ್ನ ಇಲ್ಲಿ ತಗೊಂಡ್ತಾ ಇಲ್ಲ ಎಲ್ಲಾ ಕಾಮಗಾರಿಗಳಿಗೆ ಉಪಯೋಗಿಸ್ತಾ ಇದ್ದೀವಿ ಅನ್ನೋದು ಕೂಡ ಇಲ್ಲಿ ಹೇಳ್ತಾ ಇದ್ದಾರೆ ಹಳೆ ತಳಹದಿಯ ಮೇಲೆ ಮರು ನಿರ್ಮಾಣ ಮಾಡಿದ್ರೆ ಗುಣಮಟ್ಟ ಇರೋದಿಲ್ವಾ ಗುಣಮಟ್ಟ ಇರೋದಿಲ್ಲ ಈಗ ಇರುವಂತಹ ಈಗ ಕಾಂಪೌಂಡ್ ಇದೆ ಅಲ್ಲಿ ಅದರ ಮೇಲೆ ಮತ್ತೆ ಇವರು ಮರು ನಿರ್ಮಾಣ ಮಾಡ್ತಾ ಇದ್ದಾರೆ ಅದು ಗುಣಮಟ್ಟದಿಂದ ಇರುತ್ತಾ ಅನ್ನೋದು ಕೂಡ ಇಲ್ಲಿ ಪ್ರಶ್ನೆ ಆಗ್ತಾ ಇದೆ ಆದರೆ ಸರ್ಕಾರಿ ಆಸ್ಪತ್ರೆಯ ಮುಂಭಾಗ ನಿರ್ಮಾಣ ಮಾಡ್ತಾ ಇರೋ ಕಾಂಪೌಂಡ್ ಕಾಮಗಾರಿ ಈಗ ಕಳಪೆಯಿಂದ ಕೂಡಿದೆ ಈ ಒಂದು ಹಿನ್ನೆಲೆಯಲ್ಲಿ ಇರುವಂತಹ ಕಾಂಪೌಂಡ್ ಗೆ ಇವರು ಮತ್ತೆ ಅದರ ಮೇಲೆ ಕಾಂಪೌಂಡ್ ಕಟ್ತಾ ಇದ್ದಾರೆ ಇಲ್ಲಿ ಗುತ್ತಿಗೆದಾರನ ಬೆನ್ನಿಗೆ ನಿಂತ ರೈಟರ್ ವಿಜಯ್ ಹೇಳ್ತಾ ಇರೋದು ಯಾವುದೇ ರೀತಿಯಾಗಿ ಇಲ್ಲಿ ನಾವು ಮೋಸ ಮಾಡ್ತಾ ಇಲ್ಲ ಹಣ ಅಲ್ಲಿ 50 ಲಕ್ಷದಲ್ಲಿ ಹಣ ಉಳಿದಿರೋದು ನಾವು ಆಸ್ಪತ್ರೆಯ ಒಳಗಡೆ ಇರುವಂತಹ ಕೆಲಸಕ್ಕೆ ನಾವು ಉಪಯೋಗಿಸ್ತಾ ಇದ್ದೀವಿ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ ಹಾಗಾದ್ರೆ ಇದರಲ್ಲಿ ಕಳಪೆಯ ಪ್ರಶ್ನೆಯೇ ಬರೋದಿಲ್ಲ ಅಂತ ಇಲ್ಲಿ ವಿಜಯ್ ಹೇಳ್ತಾ ಇರೋದು ಗುತ್ತಿಗೆದಾರ ಪರ ರೈಟರ್ ವಿಜಯ್ ಹೇಳಿಕೆ ಕೊಡ್ತಾ ಇದ್ದಾರೆ ಇಲ್ಲಿ ಹಣವನ್ನ ಉಳಿಸಿ ಆಸ್ಪತ್ರೆಯ ಒಳಗೆ ಇರೋ ಸಣ್ಣಪುಟ್ಟ ಕೆಲಸಕ್ಕೆ ನಾವು ಬಳಕೆ ಮಾಡ್ಕೊಳ್ತಾ ಇದ್ದೀವಿ 50 ಲಕ್ಷ ರೂಪಾಯಿಯಲ್ಲಿ ಕಾಂಪೌಂಡ್ ನಿರ್ಮಾಣಕ್ಕೂ ಕೂಡ ಬಳಕೆ ಮಾಡ್ಕೊಂಡಿದ್ವಿ ಹಾಗೆ ಆಸ್ಪತ್ರೆಯ ಒಳಗಡೆ ಇರುವಂತಹ ಕೊಟ್ಟಡಿಯ ನಿರ್ಮಾಣಕ್ಕೂ ಕೂಡ ನಾವೀಗ ಹಣವನ್ನ ಬಳಕೆ ಮಾಡ್ಕೊಳ್ತಾ ಇದೀವಿ ಅಂದ್ರೆ ಆಸ್ಪತ್ರೆ ಅಂತಂದ್ರೆ ಅಲ್ಲಿ ಪೈಪ್ ಲೈನ್ ಆಗಿರಬಹುದು ಟೈಲ್ಸ್ ಮತ್ತೆ ಬಾತ್ರೂಮ್ ಎಲ್ಲಾ ರೆಡಿ ಮಾಡ್ಕೊಳ್ಳಕ್ಕೆ ನಾವು ಹಣವನ್ನ ಅಲ್ಲಿ ಉಪಯೋಗಿಸ್ತಾ ಇದೀವಿ ಅಂತ ಇಲ್ಲಿ ರೈಟರ್ ವಿಜಯ್ ಹೇಳ್ತಾ ಇರೋದು ಆದ್ರೆ ಇಲ್ಲಿ ಇನ್ನೊಂದು ಪ್ರಶ್ನೆ ಅಂತಂದ್ರೆ ಹಾಗಾದ್ರೆ ಈಗ ಸರ್ಕಾರದಿಂದ ಸರ್ಕಾರದಿಂದ ಹಣ ಬರುತ್ತೆ ಅಂದ್ರೆ ಆಸ್ಪತ್ರೆಯಲ್ಲಿ ಏನೆಲ್ಲ ನಾವು ನಿರ್ಮಾಣ ಮಾಡ್ತೀವಿ ಏನೆಲ್ಲ ಒಂದು ವ್ಯವಸ್ಥೆ ಮಾಡಬೇಕು ಅಂತ ಹೊರಟಾಗ ಅಲ್ಲಿ ಸರ್ಕಾರದಿಂದ ಹಣ ಬಂದೇ ಬರುತ್ತೆ ಇಲ್ಲಿ ನಮಗೆ ಪ್ರಶ್ನೆ ಆಗ್ತಾ ಇರೋದು ಸರ್ಕಾರದಿಂದ ಆಸ್ಪತ್ರೆ ಕೊಟ್ಟಡಿ ದುರಸ್ತಿಗೆ ಯಾವುದೇ ಹಣ ಬರೋದೇ ಇಲ್ವಾ ಅನ್ನೋದು ಕೂಡ ಇಲ್ಲಿ ಪ್ರಶ್ನೆ ಆಗ್ತಿದೆ ಗುತ್ತಿಗೆದಾರನಿಗೆ ಆಸ್ಪತ್ರೆ ಆಡಳಿತ ವೈದ್ಯಾಧಿಕಾರಿ ನಡುವೆ ಮಾತುಕತೆ ನಡೆದಿರಬಹುದು ಅನ್ನೋದು ಕೂಡ ಇಲ್ಲಿ ಶಂಕೆ ವ್ಯಕ್ತವಾಗ್ತಿದೆ ಸಾರ್ವಜನಿಕರ ಹಣ ಈ ರೀತಿಯಾಗಿ ದುರುಪಯೋಗ ಆಗ್ತಾ ಇರೋದು ಎಷ್ಟರ ಮಟ್ಟಿಗೆ ಸರಿ ಎಸಿಗ ನೀವು ದೃಶ್ಯಗಳಲ್ಲಿ ನೋಡ್ತಾ ಇದ್ದೀರಾ ಈ ಹಿಂದೆ ಕೂಡ ಅದು ಕಾಂಪೌಂಡ್ ಇತ್ತು ಅಲ್ಲಿ ಅದರ ಮೇಲೆ ಮತ್ತೆ ಮರು ನಿರ್ಮಾಣ ಮಾಡ್ತಾ ಇದ್ದಾರೆ ಅಂತ ಇಲ್ಲಿ ರೈಟರ್ ವಿಜಯ್ ಹೇಳ್ತಾ ಇದ್ದಾರೆ ಯಾವುದೇ ರೀತಿಯಾಗಿ ಇಲ್ಲಿ ಹಣ ದುರ್ಬಳಕೆ ಆಗ್ತಾ ಇಲ್ಲ ಉಳಿಕೆ ಹಣವನ್ನ ನಾವು ಆಸ್ಪತ್ರೆಯ ಒಳಾಂಗಣ ಕೆಲಸಕ್ಕೂ ಕೂಡ ಬಳಕೆ ಮಾಡ್ಕೊಂಡಿದ್ವಿ ಅಂತ ಇವ್ರು ಹೇಳ್ತಾ ಇರೋದು ಆದ್ರೆ ಇಲ್ಲಿ ಇನ್ನೂ ಒಂದು ಪ್ರಶ್ನೆ ಏನಪ್ಪ ಅಂತಂದ್ರೆ ಸರ್ಕಾರದಿಂದ ಆಸ್ಪತ್ರೆ ಕೊಟ್ಟಡಿ ದುರಸ್ತಿಗೆ ಹಣ ಬರುತ್ತೆ ಆದ್ರೆ ಇವ್ರಿಗೆ ಬಂದೇ ಇಲ್ವಾ ಅನ್ನೋದು ಕೂಡ ಇಲ್ಲಿ ಪ್ರಶ್ನೆ ಮೂಡ್ತಾ ಇದೆ
ನಮ್ಮ ಪ್ರತಿನಿಧಿ ಶಿವಕುಮಾರ್ ದೂರವಾಣಿ ಸಂಪರ್ಕದಲ್ಲಿ ಇದ್ದಾರೆ. ಎಸ್ ಶಿವಕುಮಾರ್, ಈಗ ಅಲ್ಲಿ ಕಾಂಪೌಂಡ್ ನಿರ್ಮಾಣಕ್ಕೆ ಈಗಾಗಲೇ 50 ಲಕ್ಷ ರೂಪಾಯಿ ಬಿಡುಗಡೆ ಆಗಿದೆ. ಆದರೆ ಇರುವಂತ ಕಾಂಪೌಂಡ್ ಅಲ್ಲಿ ಮತ್ತೆ ಮರು ನಿರ್ಮಾಣ ಮಾಡ್ತಾ ಇದ್ದಾರೆ. ಅಂದ್ರೆ 50 ಲಕ್ಷ ರೂಪಾಯಿ ಆ ನಿರ್ಮಾಣಕ್ಕೆ ಪೂರ್ತಿ ಖರ್ಚಾಗೋಯ್ತಾ ಅಂತ. ಆಸ್ಪತ್ರೆ ಗುಂಡ್ಲುಪೇಟೆ ತಾಲೂಕು ಈ ಸರ್ಕಾರಿ ಆಸ್ಪತ್ರೆ ಏನಿದೆ ಅದರ ಮುಂಭಾಗದಲ್ಲಿ ನಿರ್ಮಾಣ ಸುಮಾರು 170 ಮೀಟರ್ ಕಾಂಪೌಂಡ್ ನಿರ್ಮಾಣ ಕಾಮಗಾರಿ ನಡೀತಾ ಇತ್ತು. ಇದಕ್ಕೆ ನೋಡಿ ವೆಚ್ಚ 50 ಲಕ್ಷ ವೆಚ್ಚ ಇದೆ. ಆ ವಿಜಯ ಕುಮಾರ್ ಅನ್ನೋರೊಬ್ರು ಗುತ್ತಿಗೆದಾರ ತರ ರೈಟರ್ ಮಾತಾಡ್ತಾರೆ. ನಾವು ಇಲ್ಲಿ ಹಿಂದೆ ಇದ್ದಂತ ಏನು ಗಟ್ಟಿ ಇದೆ ಅಡಿಪಾಯ ತಳಾದಿ ಏನಿದೆ ಅದರ ಮೇಲೇನೆ ನಿರ್ಮಾಣ ಮಾಡ್ತೀವಿ. ಆ ನಿರ್ಮಾಣ ಮಾಡಿ ಅದರ ಉಳಿದಂತ ಹಣವನ್ನ ನಾವು ಆಸ್ಪತ್ರೆ ಒಳಗಡೆ ಕಂಪೌಂಡ್ ಮೇಲೆ ಇವರು ಮತ್ತೆ ಮರು ನಿರ್ಮಾಣ ಮಾಡ್ತಾ ಇದ್ದಾರಲ್ಲೇ ತಳಪಾಯದ ಮೇಲೆ ಈಗ ಮತ್ತೆ ಮರು ನಿರ್ಮಾಣ ಮಾಡ್ತಾ ಇದ್ದಾರೆ ಅಂತಂದ್ರೆ ಈಗ ಭದ್ರವಾಗಿ ಇರುತ್ತಾ ಅದು? ಖಂಡಿತ ಇಲ್ಲ ಅಸ್ಮಿತ. ಏನಂದ್ರೆ ಏನು ಈ ಕಾಮಗಾರಿ ನಡೆಸಬೇಕಂದ್ರೆ ಮೊದಲು ಈಗ ಒಂದು ಕಾಂಪೌಂಡ್ ಕಾಮಗಾರಿ ಇರಬಹುದು, ಮನೆ ನಿರ್ಮಾಣದ ಗೋಡೆಗಳ ನಿರ್ಮಾಣ ಮಾಡಬೇಕಾದರೂ ತಳಹದಿಯನ್ನು ಹೊಸದಾಗಿ ಕಟ್ಟಬೇಕಾಗುತ್ತೆ. ಯಾಕಂದ್ರೆ ಜಾಯಿಂಟಿಂಗ್ ಸಿಸ್ಟಮ್ ಅಂದ್ರೆ ಕೆಳ ತಳಹದಿ ಗಟ್ಟಿ ಇದ್ರೆ ಮೊದಲು ಏನು ಯಥಾಸ್ಥಿತಿ ಏನಿರುತ್ತೆ ಅದರ ಮೇಲೆ ಕಟ್ಟಿದ್ರೆ ಬರಲ್ಲ. ತಳಹದಿ ಗಟ್ಟಿಯಿಂದನೆ ಕೆಳಗಿಂದನೆ ಗಟ್ಟಿ ಮಾಡ್ಕೊಂಡು ಮೇಲೆ ಬರಬೇಕು. ಆದ್ರೆ ಇವರು ಇಂದಿನ ತಳಹದಿ ಗಟ್ಟಿ ಇದೆ ಅದು ನಾವು ಪೋಕ್ಲೈನ್ ಅನ್ನು ಒಡಿಸ್ತರನ್ನು ಬರ್ತಾ ಇಲ್ಲ, ಅದರಿಂದ ಅದರ ಮೇಲೆ ಕಟ್ಟಿವಿ. ಅದರಲ್ಲಂತ ಅದರಲ್ಲಿ ಉಳಿದಂತ 7-8 ಲಕ್ಷನ ನಾವು ಆಸ್ಪತ್ರೆ ಒಳಗಡೆ ಕೆಲವೊಂದು ದುರಸ್ತಿಗೆ ನಾವು ಬಳಸ್ಕೊತೀವಿ ಅನ್ನೋ ಮಾತನ್ನ ಹೇಳ್ತಾರೆ. ಅಲ್ಲ, ಈ ಕಳಪೆ ಕಾಮಗಾರಿಯ ಬಗ್ಗೆ ಅಲ್ಲಿ ವೈದ್ಯಾಧಿಕಾರಿ ಮಂಜುನಾಥರಿಗೂ ಕೂಡ ಗೊತ್ತಿಲ್ವಾ ಇದು? ಹೌದು ಸ್ಮಿತ. ಏನ ಅಲ್ಲಿ ನೋಡಿ ಅವರು ನಮ್ಮ ಕಾಲ್ ಮಾಡಿದಾಗ ಅವರು ಹೇಳಿದ್ರು, ನಾವು ಕರೆ ಮಾಡಿದ್ವಿ, ಫೋನ್ ಕರೆ ಮಾಡಿದಾಗ ವಿಜಯ ಕುಮಾರ್ ಹೇಳ್ತಾರೆ ನಾವು ಈಗಾಗಲೇ ನಾವು ಆಸ್ಪತ್ರೆ ಆಡಳಿತ ವೈದ್ಯಾಧಿಕಾರಿಗಳ ಜೊತೆ ನಾವು ಮಾತಾಡಿದೀವಿ. ಅವರೇನ ನಮಗೆ ಕೆಲವೊಂದು ಕೊಠಡಿಗಳನ್ನ ತೋರಿಸಿದ್ದಾರೆ. ಅದರಲ್ಲಿ ಉಳಿದಂತ ನಾವು ಯಾವ್ದನ್ನು ದುರುಪಯೋಗ ಪಡಿಸಿಕೊಳ್ಳೋದಿಲ್ಲ. ಆಸ್ಪತ್ರೆ ಒಳಗಡೆ ಇರುವಂತ ಕೆಲಸಗಳನ್ನ ಮಾಡ್ತೀವಿ ಸರ್ ಅಂತ ಹೇಳ್ತಾರೆ. ಆದ್ರೆ ಆಸ್ಪತ್ರೆ ಒಳಗಡೆ ಇವರು ಕೆಲಸ ಮಾಡಿದ್ರೆ ಸರ್ಕಾರದಿಂದ ಹಣ ಬರಲ್ವಾ ಅಲ್ಲಿ ಕೊಠಡಿ ದುರಸ್ತಿಗೆ? ಇಲ್ಲಿ ಗಮನಿಸಬೇಕಾದ ಅಂಶ ಅಂದ್ರೆ ಸರ್ಕಾರದಿಂದ ಇಲ್ಲಿ ದುರಸ್ತಿಗೆ ಅಂತಾನೆ ಒಂದಷ್ಟು ಹಣ ಬರುತ್ತೆ ಅಂತ. ಆದ್ರೆ ಇವರು ಸರ್ ಅದಿದೊಂದು ದೊಡ್ಡ ಆಸ್ಪತ್ರೆ, ಹಾಗಾಗಿ ಇಲ್ಲಿಗೆ ಬರುವಂತ ಹಣ ಸಾಕಾಗಿದಿಲ್ಲ ಅಂತ ಇವರು ಸರ್ಟಿಫಿಕೇಟ್ ಮಾಡ್ತಾ ಇದ್ದಾರೆ. ಯಾರು ಈ ಗುತ್ತಿಗೆದಾರ ತರ ರೈಟ್ರು ಒಂದು ಸರ್ಟಿಫಿಕೇಟ್ ಮಾಡ್ತಾ ಇದ್ದಾರೆ. ಮಂಜುನಾಥ್ ಅವರು ಪರ್ವ ಮಾತಾಡ್ತಾ ಇದ್ರೆ ಅಂತ ಅಂದ್ರೆ ಇಲ್ಲಿ ಇಂಜಿನಿಯರ್ ಮತ್ತು ಗುತ್ತಿಗೆದಾರ ಮತ್ತು ಡಾಕ್ಟರ್ ಮಂಜುನಾಥ್ ಇವರು ಮೂರು ಜನ ಕೂಡ ಇದರಲ್ಲಿ ಶಾಮೀಲಾಗಿದ್ದಾರೆ ಅನ್ನೋದು ಕೂಡ ಸ್ಪಷ್ಟವಾಗಿ ಕಾಣಿಸ್ತಿದೆ. ಖಂಡಿತ ಅಸ್ಮಿತ. ಈಗ ಅವರು ಹೇಳಿದ ಅವರು ಆಡಿಯೋದಲ್ಲಿ ಹೇಳಿರುತ್ತೇನೆ, ಗುತ್ತಿಗೆದಾರರು ಮತ್ತೆ ಎಡಬಲಿ ಇವರ ಸಮ್ಮುಖದಲ್ಲಿ ನಾವು ಆಡಳಿತ ವೈದ್ಯಾಧಿಕಾರಿ ಜೊತೆ ನಾವು ಮಾತಾಡಿದೀವಿ, ಅವ್ರ ಜೊತೆ ಹೇಳಿದೀವಿ ಅನ್ನೋ ಮಾತುಗಳನ್ನ ಹೇಳ್ತಾರೆ. ಅಂದ್ರೆ 50 ಲಕ್ಷ 170 ಮೀಟರ್ ಕಾಂಪೌಂಡ್ ನಿರ್ಮಾಣಕ್ಕೆ 50 ಲಕ್ಷದಲ್ಲಿ ಏನು ಉಳಿಯುತ್ತೆ? ಅದರಲ್ಲಿ ಅವರು 8-10 ಲಕ್ಷ ಉಳಿಕೆ ಮಾಡ್ಕೊಂಡು ಆಸ್ಪತ್ರೆ ಒಳಗಡೆ ಇರೋ ಕೊಠಡಿಗಳನ್ನ ನಾವು ದುರಸ್ತಿಗೊಳಿಸ್ತೀವಿ ಅಂತಂದ್ರೆ ಸರ್ಕಾರದಿಂದ ರೈಟರ್ ವಿಜಯ್ ಅವರು ಕೂಡ ಹೇಳ್ತಾ ಇದ್ದಾರೆ, ಈಗ 50 ಲಕ್ಷ ರೂಪಾಯಿಯಲ್ಲಿ ನಾವು ಕಾಂಪೌಂಡ್ ನಿರ್ಮಾಣಕ್ಕೆ ಕೂಡ ಅಲ್ಲಿ ಬಳಕೆ ಮಾಡ್ಕೊಂಡಿದ್ವಿ, ಇನ್ನು ಉಳಿದಂತ ಹಣ ನಾವು ಅಲ್ಲಿ ಆಸ್ಪತ್ರೆ ಒಳಗಡೆ ಕೊಠಡಿ ದುರಸ್ತಿಗೆ ನಾವು ಬಳಕೆ ಮಾಡ್ಕೊಳ್ತಾ ಇದೀವಿ ಅಂತ ಹೇಳ್ತಾ ಇದ್ದಾರೆ. ಬಟ್ ಇದು ಹೇಗೆ ಸಾಧ್ಯ ಅಂತ, ಈಗ ಸರ್ಕಾರಿ ಆಸ್ಪತ್ರೆ ದುರಸ್ತಿಗೆ ಸರ್ಕಾರದಿಂದ ಹಣ ಬರುತ್ತೆ? ಖಂಡಿತ ಸ್ಮಿತ. ಇದು ಸಾರ್ವಜನಿಕ ಪ್ರಶ್ನೆ ಏನಂದ್ರೆ ಇಲ್ಲಿ ಕಾಂಪೌಂಡ್ ನಿರ್ಮಾಣಕ್ಕೆ ಏನು ಹಣ ವ್ಯಯಿಸಿದ ವೆಚ್ಚ ಏನಿದೆ 50 ಲಕ್ಷ, ಅಷ್ಟನ್ನ ಬಳಕೆ ಮಾಡಿಕೊಂಡು ಸದೃಢದ ಒಂದು ಕಾಂಪೌಂಡ್ ನಿರ್ಮಾಣ ಮಾಡಬೇಕು ಅಂತ ಬಯಸ್ತಾರೆ. ಹೊರತು ಇವರು ಒಳ ಒಪ್ಪಂದ ಮಾಡ್ಕೊಂಡಿದ್ದಾರೆ ಅಂತ ಮಾಡ್ಕೊಂಡಿದ್ದಾರೆ ಏನು ಅಂತ ಒಂದು ಶಾಮೀಲಾಗಿದ್ದಾರೆ ಅಂತಾನೆ ಹೇಳ್ಬೋದಾಗಿದೆ. ಯಾಕಂದ್ರೆ ಇಲ್ಲಿ ನೇರವಾಗಿ ಆಡಳಿತ ವೈದ್ಯಾಧಿಕಾರಿಗಳ ಜೊತೆ ಇವರು ಮಾತನಾಡಿರೋದು, ನಾವು ಅಲ್ಲಿ ಅವ್ರ ಜೊತೆ ಮಾತಾಡಿದೀವಿ, ಎಡಬೇಲಿ ಅವ್ರು ಬಂದಿದ್ರು, ಅಲ್ಲಿ ಉಳಿದಂತ ಹಣವನ್ನ ನಾವು ಆಸ್ಪತ್ರೆ ಒಳಗಿನ ಕೊಠಡಿಗಳ ದುರಸ್ತಿಗೆ ಬಳಸ್ಕೋತೀವಿ ಅಂತ ಹೇಳ್ತಾ ಇರೋದು ನೋಡಿದ್ರೆ ಇಲ್ಲಿ ಅನುಮಾನಗಳು ಹುಟ್ಟುಕೊಳ್ತವೆ. ಎಸ್, ಈಗ 50 ಲಕ್ಷ ರೂಪಾಯಿಯಲ್ಲಿ ಕಾಂಪೌಂಡ್ ನಿರ್ಮಾಣಕ್ಕೆ ಬಳಕೆ ಮಾಡ್ಕೊಂಡು ಇನ್ನು ಉಳಿದದ ಅಮೌಂಟ್ ಅನ್ನ ನಾವೀಗ ಸರ್ಕಾರಿ ಆಸ್ಪತ್ರೆ ಒಳಗಡೆ ಕೊಠಡಿ ದುರಸ್ತಿಗೆ ಬಳಕೆ ಮಾಡ್ಕೊಂಡಿದೀವಿ ಅಂತ ಹೇಳಿದ್ರು. ಆದ್ರೆ ಸರ್ಕಾರದಿಂದ ಬರುವಂತ ಹಣ ಎಲ್ಲಿ ಹೋಯ್ತು? ಒಟ್ಟಾರೆಯಾಗಿ ಸ್ಮಿತ, ಈ ಸರ್ಕಾರಿ ಆಸ್ಪತ್ರೆ ಮುಂಭಾಗ ಏನು ಈ ಕಾಂಪೌಂಡ್ ಕಾಮಗಾರಿ ಇದೆ, ಈ ಕಾಂಪೌಂಡ್ ಕಾಮಗಾರಿ ನಿರ್ಮಾಣಕ್ಕೆ ಒಟ್ಟು 50 ಲಕ್ಷ ವೆಚ್ಚವನ್ನು ಭರಿಸಲಾಗಿದೆ. ವೆಚ್ಚ 50 ಲಕ್ಷ ಭರಿಸಿದ್ರು ಇವರು ಹೇಳ್ತಾ ಇರೋದು ಏನಂದ್ರೆ ನಮಗೆ ಇದರಲ್ಲಿ 5-10 ಲಕ್ಷ ಹಣ ಉಳಿಯುತ್ತೆ. ಆ ಹಣವನ್ನ ನಾವು ಒಳಗಡೆ ಏನು ಕೊಠಡಿಗಳ ದುರಸ್ತಿ ಅದಕ್ಕೆ ಬಳಕೆ ಮಾಡ್ಕೊಡ್ತೀವಿ, ಇಲ್ಲಿ ಅಡಿಪಾಯ ತೆಗೆದ್ರೆ ಇಲ್ಲಿ ಅಷ್ಟು ಹಣನು ಇಲ್ಲಿ ವ್ಯಯ ಆಗುತ್ತೆ ಅನ್ನೋ ರೀತಿಯಲ್ಲಿ ಮಾತಾಡ್ತಾ ಇದಾರೆ ಸ್ಮಿತ. ಅಂದ್ರೆ ಹಳೆ ಏನ್ ತಳಹದಿ ಇದೆ ಅದ್ರ ಮೇಲೆ ಕಾಂಪೌಂಡ್ ಅನ್ನ ನಿರ್ಮಾಣ ಮಾಡಿ ಇನ್ನು ಉಳಿದಿರೋ ಹಣ ಅಂತಾನೆ ಇವರು ಬಾಚಿಕೊಳ್ಳುವಂತ ಒಂದು ಹುನ್ನಾರ ಅಂತಾನೆ ಹೇಳ್ಬೋದಾಗಿದೆ ಸ್ಮಿತ. ಅಲ್ಲ, ಈಗ ಕಾಂಪೌಂಡ್ ಗುಣಮಟ್ಟ ಆದ್ರೂ ಅದು ಹೇಗಿದೆ ಅಂತಂದ್ರೆ, ಈಗ 50 ಲಕ್ಷ ರೂಪಾಯಿ ಖರ್ಚು ಮಾಡಿ ಕಾಂಪೌಂಡ್ ಕಟ್ತಾ ಇದ್ದಾರೆ, ಅದು ಭದ್ರತೆಯಿಂದ ಇದೆಯಾ? ಖಂಡಿತ ಇಲ್ಲ ಅಸ್ಮಿತ. ಈಗ ಆಲ್ರೆಡಿ ನೋಡಿ ಅವರು 2 ಪೋಸ್ ಅನ್ನು ಕಲ್ಲನ್ನು ಏರಿಸಿದ್ರು. ನಾವು ಅಲ್ಲಿ ಕ್ವಶನ್ ಮಾಡಿದಾಗ ಅವ್ರು ಹೇಳಿದ್ರು ಮತ್ತೆ ನಮಗೆ ಕರೆ ಮಾಡಿ ತಿಳಿಸಿದ್ರು ಅಸ್ಮಿತ. ಏನಂದ್ರೆ ನಾವು ಸ್ಟಾಪ್ ಮಾಡಿದೀವಿ ಸರ್, ನಾವು ವೈದ್ಯಾಧಿಕಾರಿಗಳು ಸ್ಟಾಪ್ ಮಾಡಿದೀವಿ ಸರ್, ನಾವು ವೈದ್ಯಾಧಿಕಾರಿಗಳ ಜೊತೆ ಮಾತಾಡಿದೀವಿ, ಹಾಗಾಗಿ ಈ ತರ ಕೆಲಸಗಳನ್ನ ಸ್ಟಾಪ್ ಮಾಡಿದ್ರೆ ಅವ್ರು ಈ ರೀತಿ ಮಾಡಲ್ಲ, ಏನು ನಮ್ಮ ಎಸ್ಟಿಮೇಟ್ ಏನಿದೆ ಅದರ ಪ್ರಕಾರನೇ ಕೆಲಸ ಮಾಡ್ತೀವಿ ಅಂತ ಹೇಳಿದ್ದಾರೆ. ಆದ್ರೆ ಇದುವರೆಗೂ 3 ದಿನ ಆಗಿದೆ, ಇನ್ನು ಕೆಲಸ ಸ್ಟಾರ್ಟ್ ಆಗಿಲ್ಲ ಅಸ್ಮಿತ.
ಆದ್ರೆ ಕೆಲಸ ಮಾತ್ರ ಇನ್ನು ಸ್ಟಾರ್ಟ್ ಆಗಿಲ್ಲ ಹಣ ಮಾತ್ರ ಹೋಗಿದೆ ಹೌದು 50 ಲಕ್ಷ ವೆಚ್ಚ ಏನಿದೆ ಹಾಗೇನೆ ಇವರು ಏನಂದ್ರೆ ಸ್ವಲ್ಪ ದಿನ ತೇಪೆ ಹಾಕಿ ಮತ್ತೆ ಇದನ್ನ ಮುಂದುವರಿಸುವಂತ ಒಂದು ಉನ್ನಾರ ನಡೆಸುತ್ತಿದ್ದಾರೆ ಅಂತ ನಮಗೊಂದು ಅನುಮಾನ ಮೂಡ್ತಾ ಇದೆ ಹೌದು ಅಂದ್ರೆ ಈಗ 50 ಲಕ್ಷ ವೆಚ್ಚದಲ್ಲಿ ಉಳಿಕೆ ಹಣ ಮಾತ್ರ ಇಲ್ಲಿ ಹಂಚಿಕೆ ಮಾಡಿದ್ದಾರೆ ಅನ್ನೋದು ಕೂಡ ಇಲ್ಲಿ ಅನುಮಾನ ವ್ಯಕ್ತವಾಗ್ತಿದೆ ಆದ್ರೆ ಇಂತಹ ದೃಶ್ಯಗಳು ಈಗ ನೋಡಿದಾಗ ನಾವು ಅದು ಸ್ಪಷ್ಟವಾಗಿ ಕಾಣಿಸ್ತಾ ಇದೆ ನಮಗೆ ಇದರಲ್ಲಿ ಈ ಡಾಕ್ಟರ್ ಮಂಜುನಾಥ್ ಆಗಿರಬಹುದು ಇಂಜಿನಿಯರ್ ಆಗಿರಬಹುದು ಗುತ್ತಿಗೆದಾರರು ಇವರೆಲ್ಲ ಶಾಮಿಲ್ ಆಗಿದ್ದಾರೆ ಅಂತ ಈಗ ಸ್ಪಷ್ಟವಾಗಿ ಕಾಣಿಸ್ತಿದೆ ಖಂಡಿತ ಸಿಂತ ಈಗ 50 ಲಕ್ಷ ವೆಚ್ಚದಲ್ಲಿ ಏನಿದೆ ಇವರು 170 ಮೀಟರ್ ಗೆ ಇವರು 30 ಲಕ್ಷ ಮಾಡ್ತಾರೋ 40 ಲಕ್ಷ ವೆಚ್ಚ ಮಾಡ್ತಾರೋ ಗೊತ್ತಿಲ್ಲ ಆದ್ರೆ 50 ಲಕ್ಷ ವೆಚ್ಚ 50 ಲಕ್ಷ ಹಣದಲ್ಲಿ ಇವರು ಉಳಿಕೆ ಮಾಡಿ ಒಳಗಡೆನು ಆಸ್ಪತ್ರೆಗಳ ಕೊರಡಿಗಳನ್ನು ದುರಸ್ತಿಗೊಳಿಸ್ತೀವಿ ಅಂತ ಹೇಳ್ತಿದ್ರೆ ಇಲ್ಲ 50 ಲಕ್ಷದಲ್ಲಿ ಎಷ್ಟು ಹಣ ಉಳಿಯುತ್ತೆ ಯಾರಿಗೆ ಎಷ್ಟೆಷ್ಟು ಪಾಲು ಹೋಗ್ತಿದೆ ಅನ್ನೋದೇ ಒಂದು ಪ್ರಶ್ನೆಯಾಗಿದೆ ಸಿಂತ ಎಸ್ ಶಿವಕುಮಾರ್ ಧನ್ಯವಾದಗಳು ಹಾಗೆ ಈ ಕಾಮಗಾರಿಯ ಕುರಿತಾಗಿ ನೀವು ಕೂಡ ಈ ಸುದ್ದಿನ ಫಾಲೋ ಅಪ್ ಮಾಡಬೇಕು अनुमान मूडता है 50 लक्ष रूपाय कामगारिगे ना बल्के अंतरू सरकारी आस्पत्रे वळगडे कोट्टडी दुरस्तिगू कूड ना उपयोग माड्कोंडिद्वि अंत सरकार बरुवंत हण एल्लि होय्तु बरोदे इल्ल स्पष्टवागि इन्नू माहिति बंदिल्ल इन्नू इदन्न नावु इल्लिगे बिडोदिल्ल।